ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವ. ಗ್ಯಾಸಲ್ಲಿ ಮಾಡಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಇದರಲ್ಲೇ ಮಾಡಿದಾರಲ್ಲ, ಕೋಲಲ್ಲಿ ಮಾಡಿದ್ದಾರೆ, ತುಂಬ ಟೇಸ್ಟಿ ಆಗಿದೆ. ಒಂದು ಆ ರೇಟ್ಗೆ ಪರವಾಗಿಲ್ಲ, ಹೊಟ್ಟೆ ತುಂಬ ತಿನ್ಬೋದು. ಕೂಲಿಯವ್ರು ಫುಲ್ಲ ಇದ್ದಾರೆ, ಬಡವ್ರು ಫುಲ್ಲ ಇದ್ದಾರೆ, ಅವ್ರು ತಿನ್ಬೋದು. ಚೆನ್ನಾಗಿ ತಿಂದು ಅವ್ರಿಗೆ ಆಶೀರ್ವಾದ ಮಾಡ್ಬಿಡ್ತಾರೆ. ಚೆನ್ನಾಗಿದೆ, ಸಖತ್ತಾಗಿ ಮಾಡಿದ್ದಾರೆ. ಸರ್, ಎಷ್ಟು ವರ್ಷದಿಂದ ಈ ಹೋಟೆಲ್ ಮಾಡಿದಿರಿ? ಹಾಗೆ 25 27 ವರ್ಷನೇ ಆಯ್ತು. 27 ವರ್ಷ ಆಯ್ತು. ಹೆಂಗೆ ಕಾನ್ಸೆಪ್ಟ್ ಹುಟ್ಟಿತ್ತು ನಿಮಗೆ ಈ ಹೋಟೆಲ್ ಮಾಡ್ಬೇಕಂತ? ನಮ್ಮ ತಾತನ ಕಾಲದಿಂದನು. ನಮ್ಮ ತಾತ ಟಿಫನ್ ಅಂಗಡಿ ಮಾಡ್ತಾ ಇದ್ರು. ಎಲ್ಲಿ? ಇಲ್ಲಿ ಇಲ್ಲಿ ಆರಂಸೆ ಅಲ್ಲಿ ಆರಂಸೆ ಒಳಗೆ. ಓ ಹೌದಾ? ಪೆಟ್ಟೆ ಅಂಗಡಿಯಲ್ಲಿ. ಆಮೇಲೆ ಅದಾಗ್ತಾ ಕಾಲಕ್ರಮೇಣ ನಮ್ಮ ತಂದೆ, ನಮ್ಮ ತಂದೆ ಸ್ಟಾರ್ಟ್ ಮಾಡಿರೋದು ಇದು. ಓ ಹೋ ಹೋ. ನಮ್ಮ ತಂದೆ ಇವಾಗ ನಾವು ನಮ್ಮ ತಾತ ಬಂದ್ಬಿಟ್ಟು ಚಿಕ್ಕದಾಗ ಒಂದು ಟಿಫನ್ ಅಂಗಡಿ ಮಡಗಿದ್ರು, ಇಡ್ಲಿ ಚಿತ್ರಾನ್ನ. ಚಿಕ್ಕ ಒಂದು 30 ವರ್ಷ ಹತ್ರ ಇದೆ ಸರ್. 30 ವರ್ಷ ಹತ್ರ ಇದೆ. ನೀವಿಲ್ಲ ಈ ಜಾಗದಲ್ಲಿ ಮಾಡಿ ಎಷ್ಟು ವರ್ಷ ಆಯ್ತು ಸರ್? ಆಯ್ತು ಸರ್, ಈ ಜಾಗದಲ್ಲಿ ಮಾಡಿ ಒಂದು 25-27 ವರ್ಷ ಆಯ್ತು. ಸೇಮ್ ಜಾಗ? ಹೌದೌದು, 27 ವರ್ಷ. ಅಂದ್ರೆ ನೀವು ಫುಲ್ ಫ್ಯಾಮಿಲಿ ಎಲ್ಲ ಹೋಟ್ಲೇನಾ ಸರ್? ಎಲ್ಲ ಫುಲ್ ಫ್ಯಾಮಿಲಿನೇ ಹೋಟ್ಲು. ಎಷ್ಟು ಎರಡು ಕೆಜಿ ಬಿರಿಯಾನಿ, 1 ಕೆಜಿ ವೈಟ್ ರೈಸ್ ಅಷ್ಟೇ ಮಾಡ್ತಾ ಇದ್ದಿದ್ದು. 10-15 ಜನ ಊಟ ಮಾಡಿದ್ರೆ ಖಾಲಿ. ಈಗ ದೇವ್ರ ಪುಣ್ಯದಿಂದ 60 ಕೆಜಿ ರೈಸ್ ಹಾಕ್ತೀವಿ, 50 ಕೆಜಿ ಚಿಕನ್ ಹಾಕ್ತೀವಿ ಈಗ ಡೈಲಿ. ಹೌದೌದು. ಡೈಲಿ ಏನೇನು ಮಾಡ್ತೀರಿ ಸರ್? ಡೈಲಿ ಖುಷ್ಕ ಮೊಟ್ಟೆ ಕಬಾಬ್. ಖುಷ್ಕ ಮೊಟ್ಟೆ ಕಬಾಬ್. ನಮ್ದು ಸ್ಪೆಷಲ್ ಫ್ರೈಡೇ ಬಿರಿಯಾನಿ. ಫ್ರೈಡೇ ಬಿರಿಯಾನಿ? ಫ್ರೈಡೇ ಓನ್ಲಿ ಬಿರಿಯಾನಿ. ಫ್ರೈಡೇ ಮಾತ್ರ ಬಿರಿಯಾನಿ? ಫ್ರೈಡೇ ಮಾತ್ರ ಬಿರಿಯಾನಿ. ಇನ್ನು ಉಳಿದ ದಿವಸ ಎಲ್ಲ ಇಲ್ಲ? ಇನ್ನು ಉಳಿದ ದಿವಸ ಖುಷ್ಕ ಮೊಟ್ಟೆ ಕಬಾಬ್. ಅದು ಚೆನ್ನಾಗಿರುತ್ತೆ. ಅದು ಏನು ರೇಟು, ಹೆಂಗೆ ಕೊಡ್ತೀರಿ ಅದು? ಏನು ಅದು ಖುಷ್ಕ ಮೊಟ್ಟೆ ಕಬಾಬ್ ಸರಿದ್ರೆ 90 ರೂಪಾಯಿ, ಬಿರಿಯಾನಿ 80 ರೂಪಾಯಿ. 80 ರೂಪಾಯಿ? ಹಾಂ, ಮೊಟ್ಟೆ ಸರಿದ್ರೆ 90 ರೂಪಾಯಿ. 90 ರೂಪಾಯಿ ಅಷ್ಟೇ ಸರ್. ಒಬ್ರಿಗೆ ಹೊಟ್ಟೆ ತುಂಬ, ನೀವು ಒಂದು ಅರ್ಧನೇ ತಿನ್ನೋದು. ಲೇಬರ್ಸ್ ಚೆನ್ನಾಗಿ ಒಬ್ಬರಿಗೆ ತೃಪ್ತಿ ಆಗಿರುತ್ತೆ ಸರ್. ತೃಪ್ತಿ ಆಗಿರುತ್ತೆ. ಹೌದೌದು. 22ರಿಂದ ಶುರುವಾಗಿ ಈಗ 90 ರೂಪಾಯಿವರೆಗೆ ಬಂದಿದೆ. ಹೌದೌದು ಸರ್, ಇದ್ರ ಜರ್ನಿ. ಹೌದು. ಹಾಂ 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 ಇದೆ ಊಟ. ಇಲ್ಲೇ ನಾವು ಕಾಯಿ ಮಿಲ್ಲೇ ಮಾಡಿ ಊಟ ಮಾಡ್ತೀವಿ. ಬಿರಿಯಾನಿ ತುಂಬ ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ
ಶುಕ್ರವಾರ ಬಿರಿಯಾನಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಜನ ಇಲ್ಲೇ ಮಾಡ್ತಾರೆ. ನಮ್ದು ಇದು ಬಿರಿಯಾನಿ ಶುಕ್ರವಾರ ಇವತ್ತು 12:30 ಸ್ಟಾರ್ಟ್ ಆಯ್ತು ಸರ್. 12:30 ಒಂದು 3 ಗಂಟೆವರೆಗೂ. ಹ್ಞೂ, 3 ಗಂಟೆ ಕೆಲವೊಂದು ಟೈಮ್ ಇರುತ್ತೆ, ಕೆಲವೊಂದು ಟೈಮ್ ಖಾಲಿ ಆಗ್ಬಿಟ್ಟು. ಹೌದು, ರಜಾ ಇವತ್ತು ಅದರಿಂದ ಗೌರ್ಮೆಂಟ್ ಹಾಲಿಡೇ ಎಲ್ಲ ರಜಾನೇ. ರಜಾನೇ ಗೌರ್ಮೆಂಟ್ ಹಾಲಿಡೇ ಯಾವಾಗ ಬರುತ್ತೆ ಅವಾಗ ಆರಂಸಿನಿ ನಮ್ಗೆ ಆರಂಸಿ ರಜಾ ಅಂದರೆ ನಮ್ದು ರಜಾ. ನಿಮ್ದು ರಜಾ? ಹೌದು ಸರ್, ಆರಂಸಿ ನೋಡ್ಕೊಂಡು ಬರ್ಬೇಕು ಜನ. ಹೌದು ಹೌದು ಹೌದು. ರೈಟು ಪರವಾಗಿಲ್ಲ, ಆದರೆ ತಿನ್ಬೋದು, ಬಡವ್ರು ತಿನ್ನೋ ಊಟ. ಏನೇಳಿ, ಭಾರಿ ಚೆನ್ನಾಗಿ ಮಾಡ್ತಾರೆ, ರೈಸು ಚೆನ್ನಾಗಿರುತ್ತೆ. ಏನೇಳಿ, ಭಾರಿ ಚೆನ್ನಾಗಿರುತ್ತೆ. ಗೆಳೆಯರೇ, ನೋಡಿದ್ರಲ್ಲ ಬಿರಿಯಾನಿ ಕತೆ ಹೇಗಿತ್ತು ಅಂತ. ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ಇದ್ರ ಟೇಸ್ಟು ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದರು. ನೀವು ಕೇಳಿದ್ರಿ, ಸೌದೆ ಒಲೆಯಲ್ಲಿ ಮಾಡೋದೇ ಕಷ್ಟ ಆಗಿದೆ ಈಗ. ಹಾಗಾಗಿ ಇವರಿಗೆ ಆರ್ ಎಮ್ ಸಿ ಯಾರ್ಡ್ ಯಶವಂತಪುರದಲ್ಲಿ ಇಂಥ ದೊಡ್ಡ ಜಾಗ ಸಿಕ್ಕಿರೋದೆ ಪುಣ್ಯ ಇವ್ರದ್ದು. ಯಾಕೆಂದರೆ ಇಲ್ಲಿ ಜಾಗನೇ ಸಿಗಲ್ಲ, ಭಾಳ ಕಷ್ಟ. ಬಟ್ ಹಳಬರು ತುಂಬ ವರ್ಷದಿಂದ ಮಾಡ್ತಾ ಇದ್ದಾರಂತೆ ಈ ಜಾಗ, ಹಾಗೆ ಕಾಪಾಡ್ಕೊಂಡಿದ್ದಾರೆ. ನಿಜಕ್ಕೂ ಅದು ಗ್ರೇಟು. ಮೊದಲನೇದು ಶುಕ್ರವಾರ ಮಾತ್ರ ಬಿರಿಯಾನಿ ಮಾಡ್ತಾರೆ, ಇನ್ನು ಉಳಿದ ಎಲ್ಲ ದಿವಸಗಳಲ್ಲಿ ಕಬಾಬ್ ಮಾಡ್ತಾರೆ. ಆಮೇಲೆ ಇನ್ನು ಉಳಿದ ದಿವಸಗಳಲ್ಲಿ ಮೊಟ್ಟೆ, ಕಬಾಬು, ಆಮೇಲೆ ಕುಷ್ಕ, ಆಮೇಲೆ ದಾಲ್ ಇರುತ್ತೆ. ಅದೆಲ್ಲ ಸೇರಿ ನಿಮಗೆ 80 ರೂಪಾಯಿನಲ್ಲಿ ಸಿಗುತ್ತೆ. ಬಿರಿಯಾನಿ ಕೂಡ ಅಷ್ಟೇ, ನಿಮಗೆ ಶುಕ್ರವಾರ ಮಾತ್ರ ಮಾಡ್ತಾರೆ, ಅದು ಕೂಡ 80 ರೂಪಾಯಿ. ಆಮೇಲೆ ಕುಷ್ಕ ತೊಗೊಂಡ್ರೆ ಬರೀ 40 ರೂಪಾಯಿ, ಹೊಟ್ಟೆ ಫುಲ್ ಆಗುತ್ತೆ. ಇದು ಎಲ್ಲಿ ಬರುತ್ತೆ ಅಂದರೆ ತುಮಕೂರು ರೋಡು, ಆಮೇಲೆ ಮೇನ್ ರೋಡಲ್ಲೇ ಕೆನರಾ ಬ್ಯಾಂಕು ಸಿಗುತ್ತೆ ನಿಮಗೆ, ಗೇಟ್ ನಂಬರ್ 2 ಆರ್ ಎಮ್ ಸಿ ಯಾರ್ಡು. ಆಮೇಲೆ ಮೆಟ್ರೋ ಬಿಟ್ಟು ಸೀದಾ ಮುಂದಕ್ಕೆ ಬಂದರೆ ಆರ್ ಎಮ್ ಸಿ ಯಾರ್ಡಲ್ಲಿ ಗೇಟ್ ನಂಬರ್ 2 ಅಂತ ಸಿಗುತ್ತೆ ನಿಮಗೆ. ಮಸೀದಿ ಪಕ್ಕ ಅಂತ ಹೇಳಿದರೆ ಆಯಿತು, ಮಸೀದಿ ಪಕ್ಕದ್ದೇ ಇರೋದೇ ಈ ಇದ್ರ ಇದು ಬಂದರೆ ನಿಮಗೆ ಸಿಗುತ್ತೆ, ಬನ್ನಿ. ಆಮೇಲೆ ಸಂಡೇ ರಜಾ. ಇನ್ನು ಉಳಿದಂತೆ ಬೇರೆ ದಿವಸಗಳಲ್ಲಿ ಏನೇನು ಗೌರ್ಮೆಂಟ್ ಹಾಲಿಡೇ ಇದೆ, ಆರ್ ಎಮ್ ಸಿ ಯಾರ್ಡ್ ಯಾವತ್ತಿರುತ್ತೆ ಅವತ್ತು ಮಾತ್ರ ಇರ್ತಾರೆ ಇವರು. ಆರ್ ಎಮ್ ಸಿ ಯಾರ್ಡ್ ರಜಾ ಇದ್ದ ದಿವಸ ಇವರು ಇರೋದಿಲ್ಲ. ಅದು ಯಾವತ್ತೇ ಗೌರ್ಮೆಂಟ್ ಹಾಲಿಡೇ ಆಗಿದ್ದರೂ ಕೂಡ ಪರವಾಗಿಲ್ಲ, ಅವತ್ತು ಇರೋದಿಲ್ಲ ಅಂತ ನೆನಪಿಟ್ಕೊಳ್ಳಿ. ಇನ್ನು ಉಳಿದ ದಿವಸಗಳಲ್ಲಿ ಇರ್ತಾರೆ, ಬನ್ನಿ. ಬಿರಿಯಾನಿ ಇದು ಒಳ್ಳೆ ಟೇಸ್ಟ್ ನೋಡ್ದಂಗೆ ಆಗುತ್ತೆ. ಆರ್ ಎಮ್ ಸಿ ಯಾರ್ಡಿಗೆ ಬಂದರೆ ಗೇಟ್ ನಂಬರ್ 2 ನೆನಪಿರಲಿ, ನಮ್ಮ ಕೆನರಾ ಬ್ಯಾಂಕ್ ಪಕ್ಕ. ಓಕೆ, ಬನ್ನಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯ.